ಫೋನ್ ಇನ್ ಕಾರ್ಯಕ್ರಮದಲ್ಲಿ ಒಟ್ಟು 11 ಕರೆಗಳು ಬಂದಿದ್ದು ಶೀಘ್ರದಲ್ಲೇ ಪರಿಹರಿಸುವುದಾಗಿ ತಹಶೀಲ್ದಾರ್ ಎಂ ದಯಾನಂದ ತಿಳಿಸಿದ್ರು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿಯಲ್ಲಿ ತಿಂಗಳ 2ನೇ ಶನಿವಾರದಂದು 10 ರಿಂದ 11 ಗಂಟೆ ನಡುವೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ರು. ಶಿಡ್ಲಘಟ್ಟ ತಾಲೂಕಿನ ಎಣ್ಣಂಗೂರಿನ ಗಂಗಾಧರ್ ವೈಎನ್ ಕರೆ ಮಾಡಿದ್ದು ಸರ್ವೆ ನಂಬರ್ 10ರಲ್ಲಿ ಶ್ಮಶಾನದ ಭೂಮಿ ವಿವಾದದ ಬಗ್ಗೆ ಪರಿಹರಿಸುವಂತೆ ಕೋರಿದ್ರು. ಗುಡಿಹುಳ್ಳಿಯಿಂದ ಮೂರ್ತಿ ರುದ್ರಭೂಮಿ ಒತ್ತುವರಿಯಾಗಿದ್ದು ಸರ್ವೆ ಮಾಡಲು ಕೋರಿದ್ದು ಒಂದು ವಾರದಲ್ಲಿ ಸರ್ವೆ ಕಾರ್ಯ ಮಾಡಿಸುವುದಾಗಿ ತಿಳಿಸಿದ್ದಾರೆ. ಗುಡಿಹಳ್ಳಿಯ ಸರ್ವೆ ನಂಬರ್ 99 ಕರಾರು ಜಾಗವಿದ್ದು ಆಶ್ರಯ ನಿವೇಶಕ್ಕಾಗಿ ಪಂಚಾಯತ್ಗೆ ಒಪ್ಪಿಸಬೇಕು ಅಂತ ತಿಳಿಸಿದ್ರು. ಈ ಕ್ರಮವನ್ನು ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಓಕೆ ಆಗಲಿ, ಈಗ ನಮ್ಮ ಕಚೇರಿಯಿಂದ ಮತ್ತೆ ಕರೆ ಮಾಡ್ತಾರೆ ನಿಮಗೆ, ಮಾಡಿಬಿಟ್ಟು ನಿಮ್ಮ ಹತ್ರ ಇನ್ನೊಂದಷ್ಟು ಇವರುಗಳು ತಗೋತಾರೆ ರಮೇಶ್ವರ ಏನೇನು ಇದೆ ಅಂತ. ಮತ್ತೆ ಸ್ಥಳಕ್ಕೆ ಬಂದಾಗ ನಿಮ್ಮನ್ನು ಕರೀತಾರೆ, ನಮ್ಮ ಆರೋಗ್ಯ ಸ್ಥಳಕ್ಕೆ ಕಳಿಸ್ತೀನಿ ನಾನು, ಇನ್ನೊಂದು ವೀಕ್ ಒಂದು ವಾರದೊಳಗಾಗಿ ಕಳಿಸ್ತೀನಿ, ನೀವು ಅವ್ರಿಗೆ ಒಂಚೂರು ಸಹಕಾರ ಮಾಡಿರಿ. ಈ ಸಂತೋಷ್ವರ ಹಾಂ ತಂದಿಲ್ವಾ ಪಿಡಿ ಹೋಗ ತಂದಿಲ್ವಾ? ಸರಿ ಆಗಲಿ, ನಾನು ಅವ್ರಿಗೆ ಒಂದು ನೋಟಿಸ್ ಕೊಡ್ತೀನಿ, ಕೋಳಿ ಫಾರಂ ಬರ್ಗು ಕೊಡ್ತೀನಿ, ಪಿ ಡಿ ಓಗು ಒಂದು ಎಚ್ಚರಿಕೆ ಕೊಡ್ತೀನಿ. ಕೂಡಲೇ ನೀವು ಅದು ಸುರಕ್ಷತಾ ಕ್ರಮಗಳು ಏನಿದ್ದಾವೆ, ಅದು ಡಿಸ್ಪೋಸಲ್ ಬಗ್ಗೆ ಅವ್ರದ್ದೆಲ್ಲ ಒಂದಷ್ಟು ಗೈಡ್ಲೈನ್ಸ್ ಇದೆ, ಅವ್ರು ಅದನ್ನು ಫಾಲೋ ಮಾಡಬೇಕು. ಅವರು ಸ್ಪ್ರೇಸ್ ಎಲ್ಲ ಮಾಡ್ತೀನಿ ಸಂತೋಷ್, ಸ್ಪ್ರೇಸ್ ಎಲ್ಲ ಸಿಂಪಡಿಸ್ಬೇಕು, ಇಷ್ಟು ಅಡಿ ಆಳದಲ್ಲಿ ಊತಾಕ್ಬೇಕು ಅಂತೆಲ್ಲ ಹೇಳಿ ಅವ್ರದ್ದು ಒಂದಷ್ಟು ಡೈರೆಕ್ಷನ್ಸ್ ಇದೆ, ಅದ್ರ ಪ್ರಕಾರ ನಡ್ಕೊಂಡ್ರೆ ನೊಣಗಳು ಬರೋದಿಲ್ಲ. ಆ್ಯಕ್ಚುಲಿ ನೋಡೋಣ, ನಾನು ಇನ್ಸ್ಪೆಕ್ಟ್ ಮಾಡ್ತೀನಿ, ನಮ್ಮ ಆರ್ ಐ ಮೂಲಕ ಮಾಡಿಸ್ತೀನಿ, ತಗೋತೀನಿ ಒಂದು ವರದಿ. ಸದ್ಯಕ್ಕೆ ಒಂದು ನೋಟಿಸು ಕೊಟ್ಟಿರ್ತೀನಿ, ಅವ್ರೇನು ರಿಪ್ಲೈ ಕೊಡ್ತಾರೆ ನೋಡೋಣ. ತೀವ್ರವಾಗಿ ಕಷ್ಟ ಆಗ್ತಾ ಇದೆ, ಅವರು ಫಾಲೋ ಮಾಡಲಿಲ್ಲ ಅಂದರೆ ಅವ್ರ ಮೇಲೆ ಕ್ರಮಕ್ಕೆ ಮಾಡೋಣ ಸಂತೋಷ. ಹಾಂ ಹೌದು, ತಹಶೀಲ್ದಾರ್ ಮಾತಾಡ್ತಾ ಇರೋದು ಬಚ್ಚಲ್ಲಿಯಿಂದನಾ? ಏನು ಹೆಸರು ಹೇಳಿ ಶ್ರೀಕಾಂತ್ ಅವರ? ಅಲ್ಲ, ರೋಡ್ ರೆಡಿ ಮಾಡ್ಸೋದು ನಮ್ಮ ವ್ಯಾಪ್ತಿಗೆ ಬರಲ್ಲ, ನಾನು ರೋಡ್ ಒತ್ತುವರಿ ಆಗಿದ್ರೆ ಕಂದಾಯ ಇಲಾಖೆಯಿಂದ ಒತ್ತುವರಿ ತೆರವು ಮಾಡೋದಕ್ಕೆ ಕ್ರಮ ವಹಿಸ್ತೀನಿ. ರೋಡ್ ಮಾಡೋದು ನೀವು ಯಾವುದು ಗ್ರ್ಯಾಂಟ್ ಅಲ್ಲೋ ನಿಮ್ಮ ಇದರಲ್ಲೋ ಯಾರು ಮಾಡ್ತಾರೋ ಗೊತ್ತಿಲ್ಲ ನನಗೆ, ಆ ರಸ್ತೆ ಯಾರಿಗೆ ಸೇರುತ್ತೋ ಅವ್ರಿಗೆ ಹೇಳಬೇಕು, ಪಿ ಡಬ್ಲ್ಯೂ ಡಿ ಬರುತ್ತಾ ಅಥವಾ ನಮ್ಮ ಪಂಚಾಯತಿ ಮೈಂಟೈನ್ದ ಅವ್ರಿಗೆ ಹೇಳಬೇಕು, ಇಲ್ಲ ಎಮ್ ಎಲ್ ಎ ಅವರು ಗ್ರ್ಯಾಂಟಲ್ಲಿ ಮಾಡಿಕೊಡ್ತಾರೆ ಕೆಲವು. 99ರಲ್ಲಿ ಅದೇ ಮೂರ್ತಿಯವರು ಖರಾಬು ಜಾಗ ಇದ್ದು ಆಶ್ರಯ ನಿವೇಶನಕ್ಕಾಗಿ ಹಸ್ತಾಂತರ ಮಾಡಿಕೊಡಿ ಇವ್ರಿಗೆ ಪಂಚಾಯತಿಗೆ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರಪೋಸಲ್ ಕಳಿಸಿ ಪಂಚಾಯತಿ ವತಿಯಿಂದ ಅಂತ ಹೇಳಿದ್ದೀನಿ. ಮಂಜುನಾಥ್ ಅಂತ ಗುಡಿಹಳ್ಳಿಯವರು, ಅವರು ಹೇಳಿದ್ದು ಸಾರಿ ನಾರಾಯಣಪ್ಪ ದೊಗರನಾಯಕನಹಳ್ಳಿ, ಇವರು ಒಂದು ಪಾಣಿ ತಿದ್ದುಪಡಿಗೆ ಅರ್ಜಿ ಕೊಟ್ಟಿದ್ದೀವಿ, ಭೂಮಿ ಶಾಖೆಯಲ್ಲಿ ಭಾಳ ಕಾಲದಿಂದ ಪೆಂಡಿಂಗ್ ಇದೆ ಅಂತ ಹೇಳಿದ್ದಾರೆ. ಈಗ ಚೆಕ್ ಮಾಡಿಸ್ತೀನಿ, ಪೆಂಡಿಂಗ್ ಇದ್ರೆ ಕೂಡಲೇ ಕ್ಲಿಯರ್ ಮಾಡಕ್ಕೆ ಹೇಳ್ತೀನಿ. ಕುಂದಲಗುರ್ಕಿಯಿಂದ ಸಂತೋಷ್ ಅವರು, ಸರ್ವೆ ನಂಬರ್ 42, ಅಲ್ಲಿ ಕೋಳಿ ಫಾರಂಯಿಂದ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಅಸೌಕರ್ಯ ಆಗ್ತಾ ಇದೆ, ಶುಚಿತ್ವ ಕಾಪಾಡೋಕ್ಕಾಗ್ತಾ ಇಲ್ಲ, ನೊಣಗಳ ಇದಿದೆ ಕಾಟ ಇದೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಕೂಡಲೇ ನಾನು ವರದಿ ತಗೊಂಡು ಅಗತ್ಯ ಬಿದ್ದರೆ ಕೋಳಿ ಫಾರಂ ಮಾಲೀಕರಿಗೂ ಶುಚಿತ್ವ ಮೇಂಟೈನ್ ಮಾಡೋದಕ್ಕೆ ನಿರ್ದೇಶನ ಕೊಡ್ತೀನಿ. ಕರೆ ಮಾಡಿದ್ದು ರಾಜಕಾಲುವೆ ಒತ್ತುವರಿಯಾಗಿದೆ ಮತ್ತು ಕೆರೆ ಒತ್ತುವರಿಯಾಗಿದೆ ಅಂತ, ಅಲ್ಲಿಯಿಂದ ಎಲೆಮುತ್ತುಗದಲ್ಲಿ ಹೋಗುವ ರಸ್ತೆಯಲ್ಲಿ, ಅದ್ರ ಬಗ್ಗೆ ನಾನು ಮುಂದಿನ ಒಂದು ತಿಂಗಳ ಒಳಗಾಗಿ ಕೆರೆ ಒತ್ತುವರಿ ರಾಜಕಾಲ ಒತ್ತುವರಿ ಎರಡರ ಬಗ್ಗೆನೂ ಕ್ರಮ ವಹಿಸಿ ಮುಂದಿನ ಫೋನ್ ಇನ್ ಕಾರ್ಯಕ್ರಮದೊಳಗಾಗಿ ನಿಮಗೆ ಇದು ಹೇಳ್ತೀನಿ ಅಂತ ಕರೆ ಮಾಡಿದವ್ರು ಹೇಳಿದ್ದೀನಿ. ಮಂಜುನಾಥ್ ರೆಡ್ಡಿ ಅಂತ ಎಲೆಮುತ್ತುಗದಲ್ಲಿ ರುದ್ರಭೂಮಿ ಇಲ್ಲ ಮತ್ತು ಇರೋ ಒಂದು ಗುಂಟೆಯನ್ನು ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಅಲ್ಲಿ ರುದ್ರಭೂಮಿ ಪ್ರಪೋಸಲ್ ತಗೊಂಡು ವಿ ಆರ್ ಐಯಿಂದ ರಿಪೋರ್ಟ್ ಮಾಡಿಸಿ ಕಳಿಸೋದಕ್ಕೆ ಕ್ರಮ ವಹಿಸ್ತೇನೆ. ಕೃಷ್ಣಪ್ಪ ಅಂತ ವಾರಣಸೇನಲ್ಲಿ ಆಧಾರ ಬಿಡುಗಡೆ ಆಗಿದೆ, ಅದನ್ನು ಆರ್ ಟಿ ಸಿಯಲ್ಲಿ ಎಂಟ್ರಿ ಮಾಡಿಕೊಡ್ಬೇಕಂತ ಹೇಳಿ ಕೇಳಿದ್ರು. ಅರ್ಜಿ ಕೊಟ್ಟಿದ್ದೀರಾ ಅಂತ ಕೇಳಿದಾಗ ಇಲ್ಲ, ಅವರು ಅರ್ಜಿ ಕೊಟ್ಟಿಲ್ಲ ಸರ್, ನಿಮ್ಮನ್ನು ಕೇಳೋದಕ್ಕೋಸ್ಕರ ಕರೆ ಮಾಡಿದ್ದೀನಿ ಅಂದರು. ಕೂಡಲೇ ಅರ್ಜಿ ಕೊಡಿ, ಅರ್ಜಿ ಕೊಟ್ಟು ಕೂಡಲೇ ಭೂಮಿ ಶಾಖೆಯಲ್ಲಿ ಚೆಕ್ ಲಿಸ್ಟ್ ತೆಗೆದು ಆಧಾರ ಬಿಡುಗಡೆಯನ್ನು ಇದು ಮಾಡೋದಕ್ಕೆ ತೆಗೆಯೋದಕ್ಕೆ ನಿರ್ದೇಶನ ನೀಡ್ತೀನಿ ಅಂತ ಹೇಳಿದ್ದೀನಿ. ಮೋಹನ್ ಅಂತ ಟೌನಿಂದ ಕರೆ ಮಾಡಿದರು, ವಾಸವಿ ಟೆಂಪಲ್ ರಸ್ತೆ ಫುಟ್ಪಾತಲ್ಲಿ ಅಂಗಡಿಯವರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಫುಟ್ಪಾತ್ ಇದಿಲ್ಲ ಸೌಕರ್ಯ ಇಲ್ಲ ಪಾದಚಾರಿಗಳಿಗೆ ಅಂತ, ಅದನ್ನು ಕಮಿಷನರ್ ಅವರು ಗಮನಕ್ಕೆ ತರ್ತೇನೆ. ಬಚ್ಚಳ್ಳಿಯಿಂದ ಶ್ರೀಕಾಂತ್ ಅಂತ ಒಬ್ಬರು ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು ನಮ್ಮ ಊರಿಗೆ ಅಂತ ಕರೆ ಮಾಡಿದರು. ಸಂಬಂಧಪಟ್ಟ ಯಾವ ಇಲಾಖಾ ವ್ಯಾಪ್ತಿಗೆ ಬರುತ್ತೆ ಆ ರಸ್ತೆ ಅವ್ರಿಗೆ ಕರೆ ಮಾಡಿ ಅಥವಾ ಅವ್ರಿಗೆ ಪತ್ರ ಬರೆದು ನಿಮ್ಮ ಅಹವಾಲನ್ನು ಹೇಳಿದ್ದು ಕಂದಾಯ ಇಲಾಖೆಗೆ ಸೀಮಿತವಾಗಿ ನಾವು ಫೋನಿನ ಕಾರ್ಯಕ್ರಮ ಮಾಡ್ತಾ ಇರೋದು ಅಂತ ಹೇಳಿದ್ದೀನಿ.